ಚಿತ್ರ ತಾರೆಗಳಲ್ಲ ಸರ್, ಚಿತ್ರರಂಗದ ತಾರೆಗಳು ಅಂತ ಕೇಳಿದ್ರೆ, ಯಾಕಂದ್ರೆ ನೀವೆಲ್ಲರಿಗೂ ಸರಿ ಚಿತ್ರ ತಾರೆಗಳು ಅಂದ್ರೆ ನಾವು ಮಾತ್ರ ಆಗೋಗ್ತೀವಿ. ಸೊ ಕನ್ನಡ ಚಲನಚಿತ್ರ ಕಪ್ಪಿನ ಒಂದು ಸ್ಪೆಷಾಲಿಟಿ ಏನಂದ್ರೆ, ಕನ್ನಡ ಚಿತ್ರರಂಗಕ್ಕೆ ಹಾಗೂ ಕನ್ನಡಕ್ಕೆ ಈ ವಿಚಾರದಲ್ಲಿ ಸಂಬಂಧಪಟ್ಟಿರುವಂತಹ ಪ್ರತಿ ವರ್ಗದವರು ಆಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಆಕ್ಟರ್ಸ್ ಅಲೋನ್, ನಾಟ್ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ಸ್. ನೀವು ಇದೀಗ ಇತ್ತೀಚಿನ ಈ ಒಂದು ಸೀಸನ್ ಇಂದ ಒಂದು ಪೊಲಿಟಿಕಲ್ ಪೀಪಲ್ ಕೂಡ ಬಂದು ಆಡ್ ಆಡ್ತಾ ಇದಾರೆ ಅಂದ್ರೆ, ಬಿಕಾಸ್ ಎಲ್ಲೋ ಅವ್ರ ಕಡೆ ಚಿತ್ರರಂಗಕ್ಕೆ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾವ್ದೋ ಒಂದು ಕಾರಣಗಳಿಗೆ, ಅವರು ಬರ್ಲಿ ಅಂತ ಅಂದ್ರೆ ನಾನು ಹಾಕ್ತಾ ಇದ್ದೀನಿ. ಸೊ ಚಿತ್ರರಂಗದ ಕಾರ್ಯಗಳಂತ ತೋರಿ ಅನಿಸಿಕೆ ಅನ್ನೋದು ಬರೋದು ಯಾವಾಗಲ್ಲ ಸರ್. ಆಕ್ಚುಲಿ ಇವಾಗ ನಾವೆಲ್ಲ ಶೂಟಿಂಗ್ ಮಾಡಿಕೊಂಡು ಬಿಸಿ ಇರ್ಬೇಕು, ಮನೆಗಳಲ್ಲಿ ಬೈತಾ ಇದ್ದಾರೆ, ನಮ್ಮ ಮ್ಯಾನೇಜರ್ಗಳು ಯಾರು ಹ್ಯಾಪಿ ಇಲ್ಲ ಅಂತ ಆಯ್ತಾ. ಏನು ಅಲ್ಪ ಸ್ವಲ್ಪ ಅದೃಷ್ಟಕ್ಕೆ ಆ ಕಡೆ ಈ ಕಡೆ ಎಲ್ಲ ಮಾಡಿ ದುಡ್ಡು ಮಾಡಿಟ್ಟಿರೋದ್ರಿಂದ ಸ್ವಲ್ಪ ಇನ್ನು ಜೀವನ ನಡೀತಾ ಇದೆ, ಸಿನಿಮಾಗಳು ಸ್ಟಾರ್ಟ್ ಆಗಿಲ್ಲ. ಬಟ್ ಇವಾಗ ಯಾರೇ ಕೇಳಕ್ ಹೋದ್ರು ಸಿ ಸಿ ಎಲ್ ಕೆ ಸಿ ಸಿ ಅಂದ್ರೆ ಎಲ್ರು ಆಕ್ಚುಲಿ ಇಂಡೈರೆಕ್ಟ್ ಆಗಿ ಒಂಥರ ಮೈಂಡ್ ಅಲ್ಲಿ ಏನೋ ಬೈಕೋತಾ ಇದಾರೆ, ನಮ್ಗೇನೋ ಫೀಲಿಂಗ್ ಅಲ್ಲ, ಶೂಟಿಂಗ್ ಬರೋದ್ ಬಿಟ್ಟು ಒಂದು ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾರೆ ಇವರು ಅಂತ, ಇವ್ರು ಆಡೋದ್ ಬಿಡಿ ಎಲ್ಲರೂ ಸೇರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ. ಹಿಂಗ್ ಯಾರು ಅಳಿತಾ ಇರ್ತಾರೆ ಇವ್ರು, ನಮ್ಗೆ ಡೈರೆಕ್ಟರ್ ದಿನಕರ್ ಪ್ರೊಡಕ್ಷನ್ ಮಾಡ್ರಿ ಅಂದ್ರೆ ಅಲ್ಲೋ ಕ್ರಿಕೆಟ್ ಆಡ್ತಾರೆ, ನಂದಿಂಗೆ ನಾವು ರೇಟ್ ದುಡ್ಡು ಕೊಟ್ಬಿಟ್ಟು ಡೈರೆಕ್ಷನ್ ಮಾಡಕ್ ಬಂದ್ರಿ ಅಂತಂದ್ರೆ ಇಲ್ಲಿ ಬರೋಲ್ಲ ಸರ್, ನಾನು ಏನ್ ಮಾಡ್ತಿದ್ರೆ ಬಾಲ್ ಸಿಕ್ತಾ ಕೂತಿದ್ದಾರೆ. ಕೆ ಪಿ ಶ್ರೀಕಾಂತ್ ಅವರು ಒಂದು ಒಳ್ಳೆ ಸಿನಿಮಾ ನಂತರ ಹಿಂಗೆ ಯಾರು ಬಂದು ಕತೆ ಹೇಳಿ ಸರ್, ಒಂದು ನಿರ್ಮಾಣ ಮಾಡಿ ಸರ್, ನಾವು ಇದೀವಿ ಅಂದ್ರೆ ಇರಾಮ ಟೈಮ್ ಇಲ್ಲ ಕ್ರಿಕೆಟ್ ಆಡ್ಕೊಂಡ್ ಬರ್ತೀವಿ ಅಂತಾರೆ. ಸೊ ಇದಿಷ್ಟು ನೋಡ್ಬೇಕು ಅಂದ್ರೆ ಸರ್, ಒಂಥರ ಖುಷಿನೂ ಇದೆ, ಬಹಳ ಖುಷಿನೂ ಇದೆ. ಕಾರಣ ಏನಂದ್ರೆ, ಒಂದು ಒಳ್ಳೆ ಉದ್ದೇಶ ಇರ್ಬೇಕಾದ್ರೆ ಮಾತ್ರ ಈ ತರ ಸೇರಕ್ ಆಗೋದು. ನಿಜ ಹೇಳ್ತೀನಿ ಕೇಳಿ, ಎಲ್ಲರೂ ನಾನಂತಲ್ಲ, ಎಲ್ಲರೂ ಬಿಸಿ ಇದ್ದಾರೆ, ತುಂಬಾ ಬಿಸಿ ಇದ್ದಾರೆ. ಬಟ್ ನೀವು ಬೆಳಗ್ಗೆ ಮತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಪ್ರಾಕ್ಟೀಸ್ ಮಾಡಿ ಪಾಪ ಮತ್ತೆ ಎಷ್ಟೋ ಜನ ಶೂಟಿಂಗ್ ಹೋಗ್ತಾ ಇದಾರೆ. ಶೂಟಿಂಗ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ 5 ಗಂಟೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಬೆಳಗ್ಗೆ ಮುಂಚೆ ಶೂಟಿಂಗ್ ಇದ್ರೆ ಸಾಯಂಕಾಲ ಒಂದು ಲೈಟ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಎಲ್ಲೂ ಬಿಟ್ಟಾಕೆ ಅವ್ರ ಮನೆಯೊಳಗೆ ಒಂದು ಜಾಗ ಸಿಕ್ಕದಕ್ಕೆ ಅಲ್ಲೆಲ್ಲ ಬಾಗಿಟ್ಕೊಂಡು ಆಡ್ತಾರೆ. ಇದೆಲ್ಲ ವಿಡಿಯೋಗಳು ನೋಡಕ್ ತುಂಬಾ ಚೆನ್ನಾಗಿದೆ ನನಗೆ. ಅಂಡ್ ನಾವು ಒಂದು ಒಂದು ಏನೋ ಒಂದು ಆರ್ಗನೈಸ್ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ ಸರ್, ಅದಕ್ಕೆ ಎಲ್ಲಾರು ಸ್ಪಂದಿಸಿ ತರ ಮಕ್ಳ ತರ ಬಂದು ಜಾಯ್ನ್ ಆಗ್ತಿರೋದ ನೀವೆಲ್ಲ. ಸೊ ಅದ್ರ ಬಗ್ಗೆ ಇರೋದು ನನಗೆ ಖುಷಿ. ಇಲ್ಲೇನಿದೆ ಹೇಳಿ, ಇವಾಗ ಈ ಸಿನಿಮಾ ಇದನ್ನೆಲ್ಲ ಮಾಡಿದಾಗ ಇನ್ನೊಂದು ಹೇಳಲೇಬೇಕು, ಕೆ ಸಿ ಸಿ ನಡೆಸೋದು ಸುಲಭ ಅಲ್ಲ ಸರ್. 2 ದಿನ ನಮಗೆ ಕೆ ಸಿ ಸ್ಟೇಡಿಯಂ ಒಳಗಡೆ ಆರ್ಗನೈಸ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿಲ್ಲ ಎಲ್ಲೆಲ್ಲಿಂದ ಬೇರ್ತೀವಿ ನಾವು ಅಂತ. ಅಷ್ಟು ಬೇಕಾಗತ್ತೆ ದುಡ್ಡಿಲ್ಲಿ ಅರ್ಥ ಆಯ್ತಾ. ಯಾಕಂತಂದ್ರೆ ಇಲ್ಲಿ ಪ್ರತಿ ಒಂದು ಗೇಟ್ ಓಪನ್ ಮಾಡಕ್ ಹೋದ್ರೆ ಅದಕ್ಕೊಂದು ಖರ್ಚಿದೆ. ಇಲ್ಲಿ ಅಷ್ಟು ಖರ್ಚು ನನಗೆ ಗೊತ್ತಾಗಿದ್ದೆ ನಾವು ಆರ್ಗನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಇಯರ್. ಬಟ್ ಈ ವರ್ಷದಲ್ಲಿ ಒಂದು ಮೈಂಡ್ ಸೆಟ್ ಅಂತೂ ಇತ್ತು, ಇಷ್ಟು ಬೇಸಿಕ್ ಅಂತೂ ಬೇಕೇ ಬೇಕು ನಮಗೆ ಅಂತ. ಬಟ್ ಚಾಲೆಂಜ್ ಇದ್ದಿದ್ದು ಅದಲ್ಲ, ಚಾಲೆಂಜ್ ಇದ್ದಿದ್ದು ಇನ್ನೆಷ್ಟು ಮೇಕಪ್ ಮಾಡಕ್ಕಾಗತ್ತೆ ನಾವು ಕೆ ಸಿ ಸಿಗೆ, ಇನ್ನೇನೇನು ಕೊಡಕ್ಕಾಗತ್ತೆ ನನಗೆ. ಒಂದೊಂದು ಬೌಂಡ್ರಿಯಲ್ಲಿ ಒಂದೊಂದು ಒಬ್ಬ ಪ್ಲೇಯರ್ ಒಬ್ಬ ಬೌಂಡ್ರಿ ಹೊಡೆದ ವಿಕೆಟ್ ತೆಗೆದ್ರೆ ಇಡೀ ಸ್ಟೇಡಿಯಂ ಒಳಗೆ ನನಗೆ ಒಂದು ಫೈರ್ ಕರೆಕ್ಟರ್ ತರ ಬೆಂಕಿ ಹೋಗ್ಬೇಕು ಅಂತ ಒಂದು ಐಡಿಯಾ ಹಾಕ್ತೀವಿ ಅನ್ಕೊಳ್ಳಿ. ಎಲ್ಲ ಕಡೆ ಒಂದು ಬೆಂಕಿ ಹೋಗ್ಬೇಕು ಹಿಂಗೆ ಅಂತಂದ್ರೆ ಶೋರ್ ಸರ್ ಅಂತಾರೆ, ಒಂದಿಷ್ಟು ಲಕ್ಷ ಬಿಲ್ ಬರುತ್ತೆ ಸರ್. ಬೆಂಕಿ ಸ್ಟೇಡಿಯಂ ಹಚ್ಕೊಂಡು ನಮಗ್ ಹಚ್ಕೊಂಡು ಅಂತ ಗೊತ್ತಾಗ್ತಾರೆ. ಬಟ್ ಇವಾಗ ಹೇಳ್ಬಿಟ್ಟಿರ್ತೀವಿ, ಏ ಬೇಕಪ್ಪ ಅಂತ. ಸೊ ನನ್ನ ಪ್ರಕಾರ ಸರ್, ಯಾರ ಗ್ಲಾಮರ್ ಇಂಡಸ್ಟ್ರಿಯಿಂದ ಬಂದವರು, ಸ್ಟೇಡಿಯಂ ಅಲ್ಲಿ ಒಳ್ಳೆ ಕ್ರಿಕೆಟ್ ಒಟ್ಟಿಗೆ ಒಳ್ಳೆ ವಿಜುವಲ್ಸ್ ಬೇಕು ಅನ್ನೋದು ನನ್ನ ಕಟ. ಏನಾಗುತ್ತೆ ಈಗ ಅದೇನು ಇಲ್ಲ ಅಂದ್ರೆ ಏನಾಗುತ್ತೆ, ಕ್ಯಾಮ್ರಾ ಇದ್ರೆ ಸಾಕು, ಪ್ಲೇಯರ್ಸ್ ಇದ್ರೆ ಸಾಕು, ಬ್ಯಾಟ್ ಬಾಲ್ ಇದ್ರೆ ಸಾಕು, ವೀಕ್ಷಕರು ಇದ್ರೆ ಸಾಕು, ಕ್ರಿಕೆಟ್ ನಡೆಯುತ್ತೆ ರೈಟ್. ಬಟ್ ಈಸ್ ದಟ್ ಕೆ ಸಿ ಸಿ? ನೋ, ಕೆ ಸಿ ಸಿ ವಿಲ್ ಬಿ ಗ್ಲಾಮರ್ ಅಂಡ್ ಇಟ್ ವಿಲ್ ಬಿ ವಿಜುವಲ್ಸ್. ನಮ್ಮ ಹಠ ಅದರಲ್ಲಿದೆ. ಈಗ ನೀವು ಹೇಳದ ಹಾಗೆ ಅದನ್ನೆಲ್ಲ ನೆನೆಸ್ಕೊಂತ ಇದ್ರೆ ಈಗ ನಮಗಿರೋದು ನಾವೇನ್ ಅನ್ಕೊಂತ ಇದೀವಿ ಅನ್ನೋದು ಬೇಡ ಸರ್. ನಮಗೆ ಮುಗಿಸ್ಕೊಂಡು ಇವೆಲ್ಲ ಮನೆಗೆ ಹೋಗ್ಬೇಕಂದ್ರೆ ನಿಮ್ಮ ಮುಖದಲ್ಲಿ ನನಗೆ ನನಗೆ ಖುಷಿ ಕಾಣಿಸ್ಬೇಕು. ನನ್ನ ಅಹಂ ಅದರಲ್ಲಿದೆ, ನಮ್ಗೆಲ್ಲರ ಖುಷಿ ಅದರಲ್ಲಿದೆ. ಐ ವಾಂಟ್ ಆಲ್ ಆಫ್ ಯು ಟು ಫೀಲ್ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಆರ್ಗನೈಸ್, ಫೀಲ್ ನೈಸ್ ಅಂಡ್ ಗೋ ಬ್ಯಾಕ್ ಹೋಮ್. ದಟ್ ಇಸ್ ದಿ ಹೋಲ್ ಎಫರ್ಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.